ಮುಂಚೆ ಇದು ಬರೋಕ್ಕಿಂತ ಮುಂಚೆ ನಾನು ಏನು ಮಾಡ್ಕೊಂಡಿದ್ರಿ ಸರ್ ಫಸ್ಟ್ ಅಂದರೆ ಸಿನಿಮಾನೂ ಇಲ್ಲ ಸೀರಿಯಲು ಇಲ್ಲ ಅದಕ್ಕಿಂತ ಮುಂಚೆ ಒಂದು ಜರ್ನಿ ಇರುತ್ತಲ್ಲ ಸರ್ ಒಂದು ಜೀವನ ಇಲ್ಲ ನನಗೆ ಆ್ಯಕ್ಚುಲಿ ಮೇಡಮ್ ನಿಜವಾಗ್ಲು ಶುರುವೇ ನನಗೆ ಒಂದಷ್ಟು ಅವಕಾಶಗಳು ಸಿಗ್ತಾ ಹೋಯಿತು ಲೈಕ್ ಫಸ್ಟ್ 2 ಇಯರ್ಸ್ ಮಾತ್ರ ಸ್ಟ್ರಗಲ್ ನಾಟಕ ಅದೇನೇನು ಒದ್ದಾಟ ನಾಟಕದಲ್ಲೂ ಒಳ್ಳೆ ಪಾತ್ರಗಳು ಸಿಗ್ತಿರಲಿಲ್ಲ ಸಣ್ಣ ಪುಟ್ಟ ಪಾತ್ರ ಬ್ಯಾಕ್ ಸ್ಟೇಜ್ ಸಿಕ್ಕಾಪಟ್ಟೆ ಬ್ಯಾಕ್ ಸ್ಟೇಜ್ ವರ್ಕ್ ಮಾಡ್ತಿದ್ದೆ ನಾನು ನಾನು ಕೆಲಸ ಮಾಡೋ ರೇಂಜ್ ನೋಡೇ ನನಗೆ ಬೇರೆ ನಾಟಕದವ್ರು ಕರೀತಿದ್ರು ಪಾಪ ಇಲ್ಲೂ ಕೆಲಸ ಮಾಡು ಅಂತ ಲೈಕ್ ಬ್ಯಾಕ್ ಸ್ಟೇಜಲ್ಲಿ ತುಂಬ ಕೆಲಸ ಇರುತ್ತೆ ಸೆಟ್ ಹಾಕೋದು ಭಯ ಎಲ್ಲ ಕಟ್ಟೋದು ರೆಡಿ ಮಾಡೋದು ಸ್ಟೇಜ್ನ ಆ್ಯಂಡ್ ರಿಹರ್ಸಲ್ಸ್ ಮಾಡಿಸ್ಕೊಳ್ಳೋದು ಎಲ್ಲರ ಹತ್ರನೂ ಅಲ್ಲಿ ರಿಹರ್ಸಲ್ ಮಾಡುವಾಗ ಕಾಫಿ ಟೀ ತಂದು ಕೊಡೋದ್ರಿಂದ ಹಿಡಿದು ಶುರು ಮಾಡಿದ್ದೀನಿ ನನ್ನ ಲೈಫ್ ಆ್ಯಕ್ಚುಲಿ ಲೈಕ್ ಅಲ್ಲಿ ಅಂದರೆ ಎಲ್ಲವನ್ನೂ ಗೊತ್ತಿರಬೇಕು ನಮಗೆ ಅಂತ ರಂಗಶಂಕರದಲ್ಲಿ ಆಲ್ಮೋಸ್ಟ್ ಅದೇ ನಮ್ಮನೆ ಅಷ್ಟು ಅಲ್ಲಿರ್ತಿದ್ದೆ ನಾನು ರಂಗಶಂಕರ ರವೀಂದ್ರ ಕಲಾಕ್ಷೇತ್ರ ಎ ಡಿ ಆರ್ ರಂಗಮಂದಿರ ಎಲ್ಲ ಥಿಯೇಟರ್ ಗ್ರೂಪ್ಸಲ್ಲೂ ನಾನು ಇರ್ತಿದ್ದೆ ಓಡಾಡ್ಕೊಂಡಿದ್ದೆ ನಮ್ಮದು ಮೇಯ್ನ್ ಬೆನಕ ಅಂತ ನಮ್ಮ ಯಶ್ ಅವರು ಅವಾಗ ತಾನೆ ಬಿಟ್ಟು ಹೋಗಿದ್ರು ಆಗ್ತಾನೆ ಬಿಟ್ಟು ಹೋಗಿದ್ರು ಅವ್ರು ಆಲ್ರೆಡಿ ಸಿನಿಮಾ ಮಾಡ್ತಿದ್ರು ಅವಾಗ ಸೇರ್ಕೊಂಡು ನಾನು ಡಿಗ್ರಿ ಮುಗಿಸಿ ಅವಾಗ ಸೇರ್ಕೊಂಡಿದ್ದೆ ನಾನು ಸೊ ಅಲ್ಲಿಂದ ಶುರುವಾಗಿದ್ದ ಜರ್ನಿ ಸೊ ಆ 2 ವರ್ಷ ಅದೇ ಕೆಲಸ ನನಗೂ ಇಷ್ಟವಾದ ಕೆಲಸ ಸೊ ಏನು ಗೊತ್ತಾಗ್ತಿರ್ಲಿಲ್ಲ ಕ್ವಾಲಿಫಿಕೇಶನ್ ಏನು ಬಿ ಎಸ್ ಸಿ ಬಯೋಟೆಕ್ ಮಾಡಿದ್ದೀನಿ ಪಿ ಯು ಸಿ ಮಾಡಿ ಅದು ಎಸ್ ಎಸ್ ಎಲ್ ಸಿ ವರೆಗೂ ಬೆಂಗಳೂರು 10th ವರೆಗೂ ಬೆಂಗಳೂರು ಸಾರಿ ನಮ್ಮ ಮದ್ದೂರು ಮಂಡ್ಯದಲ್ಲಿ ಮಾಡಿದ್ದು ಪಿ ಯು ಸಿ ಡಿಗ್ರಿ ಬೆಂಗಳೂರು ಸುರಣ ಕಾಲೇಜ್ ಬಿ ಎಸ್ ಸಿ ಬಯೋಟೆಕ್ ಮಾಡಿ ನಾನು ಒಳ್ಳೆ ಸ್ಟೂಡೆಂಟ್ ಆ್ಯಕ್ಚುಲಿ ಅಗ್ರಿಗೇಟ್ 85% ಇದ್ದು ನಂದು ಸೊ ಮನೆಯಲ್ಲ ಉಗಿಸ್ಕೊಂಡು ಬಯಸ್ಕೊಂಡು ದಿನಾಗ್ಲು ಲೈಕ್ ಇಷ್ಟೇನೋ ಮಾಡಿ ಇದೇನೋ ಮಾಡ್ತಿದ್ಯಲ್ಲ ಅಲ್ಲ ಅದು ಚಿಕ್ಕಂದಿಂದ ಇದೇ ಇದ್ದಿದ್ದಮ್ಮ ಮೋಸ್ಟ್ಲಿ ಅದೇನು ಗೊತ್ತಾ ನಾವು ಯಾವ್ದನ್ನ ತುಂಬಾ ಇಷ್ಟಪಡ್ತೀವೋ ಅದೇ ಆಗದ್ ಲೈಫಲ್ಲಿ ಅದೇ ಅದಕ್ಕೆ ಎಲ್ಲವೂ ಡೆಸ್ಟಿನಿ ಸಪೋರ್ಟ್ ಮಾಡ್ತಿರುತ್ತೆ ಅಂದ್ರೆ ಈಗ ನಾನು IFS ಮಾಡಬೇಕು ಅಂತ ಬಿ ಎಸ್ ಸಿ ಮಾಡಿದ್ದು ಒಂಥರ ಚಿಕ್ಕದಿಂದನೇ ಅದೊಂದು ಹುಚ್ಚು ಯಾವುದೋ ಒಂದು ಸಿನಿಮಾ ನೋಡಿ ನಮ್ಮ ಮುತ್ತಿನಹಾರ ಸಿನಿಮಾ ನೋಡಿ ಸೋಲ್ಜರ್ ಆಗಬೇಕು ಅಂದ್ಕೊಂಡೆ ಇನ್ಯಾವುದೋ ಸಿನಿಮಾ ನೋಡಿ ಡಾಕ್ಟರ್ ಆಗಬೇಕು ಅಂದ್ಕೊಂಡೆ ನಮ್ಮ ಅಂಬರೀಷ್ ಅಣ್ಣನ ಇಂದ್ರಜಿತ್ ಸಿನಿಮಾ ನೋಡಿ ಪೊಲೀಸ್ ಆಗಬೇಕು ಅಂದ್ಕೊಂಡೆ ಬಟ್ ರಾಜ್ಕುಮಾರ್ ಅವರ ಗಂಧದ ಗುಡಿ ನೋಡಿ ನಾನು ಇದೇ ಆಗದ IFS ಆಗ್ತೀನಿ ಫಿಕ್ಸ್ ಆಗ್ಬಿಟ್ಟೆ ಆ್ಯಕ್ಚುಲಿ ಇಂಜಿನಿಯರಿಂಗ್ ಸೆಲ್ಲಿಂದ ಪಿ ಯು ಸಿ ಒಳ್ಳೆ ಮಾರ್ಕ್ಸ್ ಬಂದಿತ್ತು ಇಂಜಿನಿಯರಿಂಗ್ ಸಿಇಟಿ ಸೆಲ್ಲಲ್ಲಿ ಕೂತಿದ್ದೆ ಮಾರ್ಕ್ ಎಲ್ಲ ಇಟ್ಕೊಂಡು ಈಗಲ್ಲಿ ನನ್ನ ಹೆಸರು ಕರೆದ್ರು ಎದ್ದಲ್ಲಿ ಹೋಗಿ ಕೊಟ್ಟರೆ ಇದನ್ನು ಕೈದಿರೋದೆಲ್ಲ ಕೊಟ್ಟರೆ ನಾನು ಇಂಜಿನಿಯರಿಂಗ್ ಅಂದರೆ ಶುರು ಆಗುತ್ತೆ ಅಲ್ಲಿಂದ ಹಿಂಗೆ ಎದ್ದ ನನ್ನ ಹೆಸರು ಕರೆದ್ರೆ ಎದ್ದೆ ತಿರುಗಿದೆ ವಾಪಸ್ ಓಡ್ಬಂದ್ಬಿಟ್ಟೆ ನಾನು ಅಲ್ಲಿ ಓಡ್ದನು ಅಂದರೆ ಬೇಡ ನನಗಿದು ಅಂತ ನಾನು ಯಾರು ಕರ್ಕೊಂಡು ಹೋಗಿದ್ರು ಎಲ್ಲ ಗಾಬರಿ ಆಗ್ಬಿಟ್ರು ಲೈಕ್ ಇಷ್ಟು ದೂರ ಯಾಕೆ ಬಂದೆ ಮತ್ತೆ ಅಲ್ಲೇ ಹೇಳ್ಬೋಯ್ತಲ್ಲ ಮನೇಲಿ ಹೇಳ್ಬೋಯ್ತಲ್ಲ ಅಂತ ಅದು ತಲೆಯಲ್ಲಿ ಓಡ್ತಾನೆ ಇರುತ್ತಲ್ಲ ಬೀಯಿಂಗ್ ಅದು ಆ್ಯಕ್ಟರ್ ಆಗಬೇಕು ಅನ್ನೋದು ಒಳಗಡೆ ಕೂತ್ಬಿಟ್ರೆ ಅದು ನಿಮ್ಮನ್ನು ಬಿಡಲ್ಲ ನನ್ನ ಪ್ರಕಾರ ಅದು ಹೇಳ್ಕೊತಾ ಇರುತ್ತದು ಸೊ ಅಲ್ಲಿವರೆಗೂ ಬಂದವನು ವಾಪಸ್ ಹೋದೆ ಬಿ ಎಸ್ ಸಿ ಮಾಡೋದಕ್ಕೆ ಮೇಯ್ನ್ ಕಾರಣ ಏನೇ ಹೆಚ್ಚು ಕಡಿಮೆ ಆಗಿ ಆ್ಯಕ್ಟರ್ ಆಗದೆ ಹೋದ್ರು ಒಂದು ಡಿಗ್ರಿ ಇರುತ್ತೆ ಅದರಲ್ಲಿ IFS ಮಾಡಬೇಕು ಅಂತಿತ್ತು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ಅದು ಮಾಡಬೇಕಾದ್ರೆ ಒಂದು ಲೈಫ್ ಸೈನ್ಸ್ ಅಂತ ಬೇಕು ಬಾಟ್ನಿ ಝುವಾಲಜಿ ಆ ಥರದ್ದೇನೋ ಬೇಕು ಅದರಲ್ಲಿ ಬಾಟ್ನಿ ಇರುತ್ತೆ ಬಿ ಎಸ್ ಸಿ ಬಯೋಟೆಕ್ಲಿ ಬಾಟ್ನಿ ಇತ್ತು ಅದಕ್ಕೆ ಅದು ಆಪ್ಷನ್ ಎಲ್ಲದಕ್ಕೂ ಲಾಜಿಕ್ಸ್ ಇತ್ತು ನನಗೆ ಅದಾದರೆ ಹಿಂಗೆ ಇದ್ದ ಬಟ್ ಲಾಸ್ಟ್ ಸೆಮಿಸ್ಟ್ರಲ್ಲಿ ಫಿಕ್ಸ್ ನಾನು ಆ್ಯಕ್ಟ್ರ್ ಆಗಿ ವಾಪಸ್ ಅಂದರೆ ಯಾವುದು ಮೇಜರ್ ಆಗಿರುತ್ತೆ ಒಳಗಡೆ ಅದಕ್ಕೆ ಸಪೋರ್ಟ್ ಆಗೋದು ಡೆಸ್ಟಿನಿ ಅಂತ ಸರಿ ಈಗ ನೇಚರ್ ಸಪೋರ್ಟ್ ಮಾಡಿದೆ ಅದಕ್ಕೆ ಸೊ ಹಂಗಾಗಿ ನಾನು ಅದು ಆಗದೆ ಇಂಜಿನಿಯರು ಆಗದೆ ಆ್ಯಕ್ಟರ್ ಆಗಿದ್ದೀನಿ ಅದೊಂಥರ ಜರ್ನಿ ಅಲ್ಲೂ ತುಂಬ ಕಲ್ತ್ಕೊಂಡಿರ್ತೀವಿ ಲೈಫಲ್ಲಿ ಏನೋ ಆಗಿರುತ್ತೆ ಅದೇನೇನೋ ಅಬ್ಸರ್ವ್ ಮಾಡಿರ್ತೀವಿ ಅಲ್ಲೇನೋ ಒಂದಷ್ಟು ನಮಗೆ ಕೂತಿರುತ್ತೆ ಮನಸ್ಸಲ್ಲಿ ಅದೇ ಎಕ್ಸ್ಪ್ರೆಷನ್ಸು ಪರ್ಫಾರ್ಮೆನ್ಸ್ಗಳು ಸ್ಕ್ರೀನ್ ಮೇಲೆ ಬರೋದು ಆ್ಯಕ್ಚುಲಿ ಅದಕ್ಕೆ ಲೈಫಲ್ಲಿ ಏನೇ ಆದ್ರೂ ಆ ಹಂತನೇ ಅಂದರೆ ನಾವು ಅದನ್ನು ಎಂಜಾಯ್ ಮಾಡಬೇಕು ಅಥವಾ ಅನುಭವಿಸ್ಬೇಕು ಅವಾಗ ಅದು ಕೂರುತ್ತೆ ಬಿ ಆ್ಯಕ್ಟರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ ಸೊ ಕಾಲೇಜ್ ಡೇಸ್ ಅಂತ ಹೇಳಿದ್ರಿ ಸೊ ಅದ್ರ ಬಗ್ಗೆ ಒಂಚೂರು ಒಂದು ಎಂಜಾಯ್ ಮಾಡಿದ್ದು ಯಾವ ತರ ನೀವು ಅವಾಗ ಕಾಲೇಜ್ ಡೇಸ್ ಅಲ್ಲಿ ತುಂಬಾ ಹವಾ ಮೇಂಟೈನ್ ಮಾಡ್ತಾ ಇಲ್ಲ ಬೆಂಗಳೂರು ಹೊಸದು ನನಗೆ ನಮ್ಮ ಊರಲ್ಲಿ ಸಿಕ್ಕಾಬಟ್ಟೆ ಮಾಡ್ತಿದ್ವಿ ಅದನ್ನ ಲೈಕ್ ಸಿಕ್ಕಾಬಟ್ಟೆ ಕಿರಿಕ್ ನಾನು ಊರಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಫಸ್ಟ್ ನಾನು ನನಗೆ 3 ಟೈಮ್ಸ್ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಬಂದಿದೆ ಸ್ಪೋರ್ಟ್ಸ್ ಲೈಕ್ ಅಥ್ಲೀಟ್ ನಾನು 100 ಮೀಟರ್ 200 ಮೀಟರ್ ಲಾಂಗ್ ಜಂಪ್ ಡಿಸ್ಕಸ್ ತರೋ ಇಷ್ಟರಲ್ಲೂ ಯಾವಾಗಲೂ ಫಸ್ಟ್ ಬರ್ತಿದ್ದೆ ನಾನು ನಮ್ಮ ಊರಲ್ಲಿ ಮದ್ದೂರು ತಾಲೂಕಲ್ಲಿ ಅತ್ಯುತ್ತಮ ವೇಗದ ಓಟಗಾರ ಅಂತ ನನಗೆ ಟೈಟ್ಲ್ ಕೊಟ್ಟಿದ್ರು ನಮ್ಮ ಅಂದ್ರೆ ಅಷ್ಟು ನಂತರ ಇವತ್ತು ತೂಕ ಹಾಕಿದ್ರೆ ಒಂದು 2-3 ಕೆಜಿ ಬರುತ್ತೆ ಮೆಡಲ್ಸ್ ಸ್ಪೋರ್ಟ್ಸ್ ಡಿಬೇಟ್ ಹೋದ್ರೆ ಡಿಬೇಟಲ್ಲೂ ಮಾತಾಡ್ತಿದ್ದೆ ಇದು ಎಲ್ಲಾದ್ರಲ್ಲೂ ಇರ್ಬೇಕು ನಾವು ಅಂತ ಓದ್ಕೋಬೇಕು ಅದು ಮಾಡಿ ಎಲ್ಲ ಮಾಡಬೇಕು ಅಂತ ಚೆನ್ನಾಗಿರ್ಬೋದು ಎಲ್ಲಾದ್ರಲ್ಲೂ ಎಷ್ಟಾಗುತ್ತೆ ಟ್ರೈ ಮಾಡಬೇಕು ಅಂತ ಖಾಲಿ ಹೊಡಿಬಾರದು ಅಂತ ಸೊ ಹಂಗಾಗಿ ಅಷ್ಟು ಆಕ್ಟಿವ್ ಆಗಿದ್ದಂತ ಹುಡುಗ ನಾನು ಸ್ಕೂಲಲ್ಲಿ ಬೆಂಗಳೂರಿಗೆ ಏಕ್ದಮ್ ಬಂದಾಗ ಲೈಕ್ ಇಟ್ ವಾಸ್ ಬೆಂಗಳೂರು ಈಸ್ ಟೂ ಮಚ್ ಫಾರ್ ಮೀ ಅಲ್ಲಿಂದ ಬಂದವ್ರಿಗೆ ಲೈಕ್ 15-16 ವರ್ಷ ಊರಲ್ಲಿ ಇದ್ದವ್ರಿಗೆ ಟಕ್ ಅಂತ ಬೆಂಗಳೂರು ಬರೋದು ಇಸ್ ಸಮಥಿಂಗ್ ಇಲ್ಲಿಯ ಒಂದು ಮಾತುಕತೆ ಇಲ್ಲಿಯ ಒಂದು ಎಲ್ಲವೂ ಕಾಲೇಜ್ ಅದರಲ್ಲೂ ಅಲ್ಲಿದ್ದಂಥ ಮಾತುಕತೆ ಇಂಗ್ಲೀಷು ಹುಡುಗ ಹುಡುಗಿರು ಅವರ ಒಂದು ಬಿಹೇವಿಯರ್ಸು ಮತ್ತು ಎಲ್ಲವೂ ಬೇರೆ ಒಂಥರ ಸರ್ಪ್ರೈಸ್ ಎಲಿಮೆಂಟ್ಸ್ ನನಗೆ ಅದನ್ನು ಹೊಂದ್ಕೊಳ್ಳೋಕೆ 2 ವರ್ಷ ಆಗೋಯ್ತು ನನಗೆ PUC ಮುಗಿದೋಯ್ತು ಡಿಗ್ರಿ ಅದೇ ಕಾಲೇಜಲ್ಲಿ ಮಾಡಿದೆ ಇಷ್ಟೆಲ್ಲ ಸರ್ಕಸ್ ಇಂಜಿನಿಯರಿಂಗ್ದಲ್ಲಿ ಆಗದೆ ವಾಪಸ್ ಬಂದು ಅದೇ ಕಾಲೇಜಲ್ಲಿ ಮಾಡಿದಾಗ ಎಲ್ಲರೂ ಪರಿಚಯ ಇದ್ರು ಆಲ್ರೆಡಿ ಎಲ್ಲ ಮಾಸ್ಟರ್ಗಳು ಸಾರಿ ಲೆಕ್ಚರರ್ಸ್ಗಳು
ಚೊಡಿಗಳು ಪ್ರಿನ್ಸಿಪಲ್ಲು ಎಲ್ಲ ಪರಿಚಯ. ಸೊ ನಾವೇ ಕಿಂಗ್ ಅವರು. ಅಲ್ಲಿಂದ ಶುರು ಆಯ್ತು ನಮ್ದು ಒರಿಜಿನಲ್ ಆಟ. ಸೊ ಬಿ ಎಸ್ ಸಿ ಬಯೋಟೆಕ್ಕಲ್ಲಿ ಸಿಕ್ಕಾಪಟ್ಟೆ ಖುಷಿಪಟ್ಟು ಎಲ್ಲರೂ ಮಾಸ್ಟರ್ ಸಾರಿ ಲೆಕ್ಚರರ್ಸ್ಗಳನ್ನೂ ರೇಗಿಸ್ಕೊಂಡು ಅವ್ರಗಳ ಜೊತೆ ಕರಿಕ್ ಮಾಡ್ಕೊಂಡು ಎಲ್ಲವನ್ನೂ ಮಾಡಿದ್ದೀನಿ ಕಾಲೇಜಲ್ಲಿ. ಲಾಸ್ಟ್ ಸೆಮಿಸ್ಟರ್ ಆಗ್ತಾ ಆಗ್ತಾ ಸೀರಿಯಸ್ನೆಸ್ ಬಂದ್ಬಿಡ್ತು ಲೈಫಲ್ಲಿ, ಏನೋ ಆಗಬೇಕಲ್ಲ, ಏನೋ ಮಾಡಬೇಕಲ್ಲ, ಒಳಗಡೆ ಇಷ್ಟು ಕೊರಿತಿದೆ ಇದು. ಆ ಟೆಂತ್ ನಾವು ಚಿಕ್ಕಂದಲ್ಲಿ ನಾನೇ ನಾಟಕ ಬರ್ಕೊಂಡು ಸ್ಕಿಟ್ ಬರ್ಕೊಂಡು ಮಾಡಿಸ್ತಿದ್ದೆ, ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಮಾಡ್ತಿದ್ದೆ ನಾನು ಅಲ್ಲಿ. ಅಷ್ಟು ಒಂದು ಏನು ಆ ಓಪನ್ನೆಸ್ಸು ಬೆಂಗಳೂರಲ್ಲಿ ಬರಲಿಲ್ಲ ನನಗೆ. ಐ ವಾಸ್ ಲೈಕ್ ಶೈ ಫೀಲ್ ಆಗ್ತಿತ್ತು ಪಿ ಯು ಸಿಲೆಲ್ಲ. ಡಿಗ್ರಿಲಿ ಚೂರು 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 ಓಕೆ ಓಪನ್ ಆಯಿತು, ಬಟ್ ಆ್ಯಕ್ಟ್ ಮಾಡೋದೆಲ್ಲ ಮಾಡಲಿಲ್ಲ ನಾನು. ಡ್ಯಾನ್ಸು ಎಲ್ಲ ಏನು ಊರಲ್ಲಿ ಮಾಡ್ತಿದ್ದೆ ನಾನು, ಇಲ್ಲಿ ಏನು ಮಾಡಲಿಲ್ಲ, ಡೈರೆಕ್ಟ್ ಸಿನಿಮಾನೇ ಒಳಗಡೆನೇ ಇತ್ತು ಅದೆಲ್ಲವೂ. ಇಲ್ಲಿ ಬಂದು ಅದು ಬಿಡಲಿಲ್ಲ ನನ್ನ, ಅದೇನು ಮಾಡಬೇಕು ಅಂತ ಬಂದಿದ್ದು, ಇಲ್ಲಿ ಬಂದಿದ್ಯೋ ನೀನು ಅದನ್ನು ಮಾಡು ಅನ್ನೋ ಥರ ಆಗ್ತಿತ್ತು. ಸೊ ಅಲ್ಲಿಂದ ಶುರು ಆಯಿತು. ಓಕೆ ಸರ್. ಸೊ ಎಷ್ಟು ಇನ್ಸ್ಪೈರಿಂಗ್ ಸ್ಟೋರಿ ನಿಮ್ದು ಅಂತಾನೆ ಹೇಳಿ. ಇಲ್ಲ ತುಂಬಾ ಚಿಕ್ಕದು ಆಕ್ಚುಲಿ. ಅದೇ ಸರ್, ಎಲ್ರಿಗೂ ಹಂಗೆ ಅನ್ಸುತ್ತೆ, ಒಂದು ಜರ್ನಿಯಲ್ಲಿ ಬೆಳೆದು ಬಂದಿರ್ತೀವಿ, ಇಲ್ಲಿರ್ತೀವಿ. ಅದೇ ನಾವು ಇನ್ನ ಕೇಳಿದಾಗ ಏನು ಹೇಳ್ತೀರಾ ಅಂತಂದ್ರೆ, ನೀವು ಎಲ್ಲರೂ ಅಷ್ಟೇ ಇನ್ನ ಏನೋ ಮಾಡಬೇಕು. ಇವಾಗ ಇವಾಗ ದರ್ಶನ್ ಸರ್ ಕೂಡ ಒಂದು ಇಂಟರ್ವ್ಯೂ ಅಲ್ಲಿ ನೋಡಿದೆ. ಸೊ ನೆಕ್ಸ್ಟ್ ಏನ್ ಸರ್ ಅಂತ ಕೇಳಿದಾಗ, ಇಲ್ಲ ಸರ್ ಏನು ಮಾಡೇ ಇಲ್ಲ ಇನ್ನ ನಾವು ಅಂತ ಹೇಳ್ತಾರೆ. ಸೊ ನಮಗೆ ಗೊತ್ತಿರಲ್ಲ, ನಮ್ಮ ಲೈಫು ಒಂದು ಒಬ್ಬರಿಗೆ ಇಷ್ಟು ಇನ್ಸ್ಪೈರಿಂಗ್ ಆಗಿರುತ್ತೆ. ಜಸ್ಟ್ ಕಂಡ್ಬಿಟ್ಟು ನಮ್ಮನ್ನ ಕಂಡ್ಬಿಟ್ಟು ಜನ ನೋಡ್ತಿದ್ದಾರೆ ಈಗ, 10 ಇಯರ್ಸ್ ತಗೊಂಡಿದೆ ಅದಕ್ಕೆ. ಸೊ ಈಗ ಬಾಂಡ್ ರವಿ ಬಗ್ಗೆ ತುಂಬಾ ನಂಬಿಕೆ ಇದೆ, ಹೋಪ್ಸ್ ಇದೆ. ಆಮೇಲೆ ಆಲ್ರೆಡಿ ಜನಕ್ಕೆ ಒಂದ್ ಮಟ್ಟ ಗೊತ್ತಾಗಿದೆ, ಲೈಕ್ ಈ ಹುಡುಗ ಏನೋ ಬೇರೆ ಮಾಡ್ತಾನೆ, ಮಾಮೂಲಿ ಅಲ್ಲ ಅವನೋ, ಏನೋ ಮಾಡ್ತಾನೆ ಅಂತ. ಸೊ ಆ ಬೇರೆ ಏನೋ ಅನ್ನೋದನ್ನ, ಆ ಬೇರೆ ಏನೋ ಅನ್ನೋದರ ಪೀಕ್ ಬಾಂಡ್ ರವಿ ಮಾಡಿದೀನಿ ಅನ್ನೋ ನಂಬಿಕೆ ನನಗಿದೆ. ನೋಡಿದ್ರಲ್ಲ ಅದನ್ನ ಹೇಳ್ತಿದ್ದಾರೆ ಕೂಡ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದಿರಿ, ನಿಮ್ಮ ಎಲ್ಲಾ ಒಂದು ಕೆಪಾಸಿಟಿ ತೋರಿಸಿದೀರಾ ಅಂತ. ನನ್ನ ಪ್ರಕಾರ ನಾನು ಏನ್ ಮಾಡಿದೀನೋ ಆ ಪಾತ್ರಕ್ಕೆ, ಅದಕ್ಕೆ ಇನ್ನು ಅದಕ್ಕೆ 100 ಪಟ್ಟು ಮಾಡುವಂತ ಕೆಪಾಸಿಟಿ ಇದೆ ಬೇರೆ ಪಾತ್ರಗಳಿಗೆ. ಈ ಪಾತ್ರಕ್ಕೆ ನನಗೆ ಅವತ್ತಿನ ಭಗವಂತ ನನಗೆ ಎಷ್ಟು ಕೊಟ್ಟನೋ ತಲೆಗೆ ಅಷ್ಟನ್ನು ಮಾಡಿದೀನಿ. ಇವತ್ತೆಲ್ಲರೂ ಇಷ್ಟಪಡ್ತಿದ್ದಾರೆ, ನಾನು ಜನಗಳು ಹಿಂಗೆ ಹೆಂಗೆ ರಿಸೀವ್ ಮಾಡ್ತಾರೆ ಅಂತ ವೈಟಿಂಗ್. ಓಕೆ ಸರ್, ತುಂಬಾನೇ ಚೆನ್ನಾಗಿ ರಿಸೀವ್ ಮಾಡ್ತಾರೆ ಖಂಡಿತ, ಯಾಕಂದ್ರೆ ಪ್ರಮೋದ್ ಸರ್ ಅವರು ಆಕ್ಟಿಂಗ್ ನೋಡೋದಕ್ಕಾದ್ರೂ ಆ ಥರ ಇಷ್ಟಪಡ್ತಾರೆ. ಸರ್ ಇನ್ನೂ ಒಂದು ಏನು ಹೇಳ್ಬೇಕಂದ್ರೆ, ನೀವು ಹೇಳ್ತಿದ್ರಿ ನಾವು ಏನು ಮಾಡಿಲ್ಲ ಅಂತ ಅನ್ಸುತ್ತೆ, ಆದರೆ ನಿಮ್ಮ ಹಾಗೆ ಆಗಬೇಕು ಅನ್ನೋದು ಒಂದು ಕನ್ಸಿರುತ್ತೆ. ಎಷ್ಟೊಂದು ಜನ ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇರ್ತಾರೆ, ಆ ಕಣ್ಣುಗಳು ನೋಡ್ತಾ ಇರತ್ತೆ, ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಅಲ್ಲ, ನಮ್ಮ ಹಾಗೆ ಆಗಬೇಡಿ, ನಮ್ದೊಂದು ಜರ್ನಿ ಅದೇನೋ ಆಯ್ತು, ನೀವೇನೋ ಆಗಿ ಬೇರೆ ಆಗಿ ನೀವು, ಅವಾಗ ಅದು ಬೇರೆ ಆಗುತ್ತೆ. ಸಾಕಲ್ಲ, ಒಬ್ಬ ಪ್ರಮೋದ್ ಸಾಕಲ್ಲ, ಇನ್ನೊಬ್ರು ಯಾರೋ ಬರ್ಬೇಕಲ್ಲ, ಇನ್ನೊಬ್ರು ಯಾರೋ ಬರ್ಬೇಕಲ್ಲ, ಅದಾವಾಗ ಒಂದು ಬೇರೆ ಬೇರೆ ಎಲ್ಲ ವೆರೈಟೀಸು ವೇರಿಯೇಷನ್ಸು ಎಲ್ಲ ಗೊತ್ತಾಗಬೇಕಲ್ಲ. ಇದು ನಮಗೆ ಗೊತ್ತಿದ್ದು, ನಾವು ಕಲ್ತಿದ್ದು ಅದು ಇಷ್ಟು, ಇನ್ಯಾರೋ ಇನ್ನೇನೋ ಮಾಡ್ತಾರೆ, ಇನ್ನೇನು ಬೆಟರ್ ಆಗಿ ಮಾಡ್ಬೋದು. ಸೊ ಹಂಗೆ ನೀವು ಆಗ ಟ್ರೈ ಮಾಡಿಬಿಟ್ರೆ ಸಾಕು, ಡೆಫಿನೆಟ್ಲಿ ಆಗೇ ಆಗುತ್ತಮ್ಮ. ಒಳಗಡೆ ಒಂದು ಕಾನ್ಫಿಡೆನ್ಸ್ ಇರಬೇಕಷ್ಟೇ. ಏನಂತ, ನಾನು ಅನ್ಕೊಂಡಿದ್ದೇನೆ ಮಾಡ್ತೀನಿ, ನಾನು ಬೇರೆ ಅಂತ ನನಗೆ ಅನಿಸಿತ್ತಲ್ಲ ಅದನ್ನ ಮಾಡ್ತೀನಿ ಅಂತ ಬಂದೆ, ಅದನ್ನೇ ಮಾಡ್ತಿದ್ದೀನಿ. ಇಷ್ಟಪಟ್ಟಿದ್ದಾರೆ, ಇಲ್ಲ ಅವರೆಲ್ಲ ಹಂಗೆ ಮಾಡ್ತಿದ್ದಾರೆ, ನಾನು ಹಂಗೆ ಮಾಡ್ತೀನಿ ಅಂತ ಬಂದಿದ್ರೆ ಇಷ್ಟಪಡ್ತಿರ್ಲಿಲ್ಲೇನು. ಹಂಗೆ ಆಗಬಾರ್ದು, ಅದು ಬೇರೆ ಆಗಬೇಕು ನೀವು, ಆವಾಗಲೇ ಇಷ್ಟಪಡೋದು ಜನ ಅಂತ. ಸೊ ನಿಮ್ದೇ ಜರ್ನಿ ಇರುತ್ತೆ, ಆ್ಯಕ್ಟಿಂಗೇ ಮಾಡಬೇಕಾಗಿ ಬಾಡಿ ಸಾಧನೆ ಮಾಡಬೇಕಾಗಿಲ್ಲ. ತುಂಬ ಕೆಲಸಗಳಿದೆ ಲೈಫಲ್ಲಿ, ಪ್ರಪಂಚದ ಮೇಲೆ ಎಲ್ಲಿ ನಿಮಗೆ ಯಾವುದು ಖುಷಿ ಕೊಡುತ್ತೆ, ಯಾವುದನ್ನು ಮಾಡಬೇಕು ಅನಿಸುತ್ತೆ, ನಿಮ್ಮ ಒಳಗಡೆ ಏನು ಅನ್ನಿಸ್ತಾ ಇರುತ್ತೆ, ಪ್ರತಿದಿನ ಎದ್ದಾಗ ನೀನೇನು ಅಂತ ಅನ್ನಿಸ್ತಾ ಇರುತ್ತೆ, ಅದನ್ನು ಮಾಡಿ ಡೆಫಿನೆಟ್ಲಿ ಗೆಲ್ತೀರಿ. ಟೈಮ್ ತೊಗೊಳುತ್ತೆ, ಯಾಕಂದರೆ ಪ್ರಪಂಚದಲ್ಲಿ ಅಷ್ಟು ಜನ ಇದ್ದಾರೆ ನಿಮ್ಮ ಥರ, ಅವರು ಟ್ರೈ ಮಾಡ್ತಿರ್ತಾರೆ, ಯಾರೋ ಒಬ್ರು ನಿಮ್ಗಿಂತ ಜಾಸ್ತಿ ಎಫರ್ಟ್ ಹಾಕಿರ್ತಾರೆ, ಅವ್ರು ಮುಂದೆ ಹೋಗಿರ್ತಾರೆ. ಸೊ ನೀವು ನೆಕ್ಸ್ಟ್ ಅವರಿಂದ ಮುಂದೆ ಬರೋಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು. ಆಗಲ್ಲ, ಅಯ್ಯೋ ಅವ್ರು ಬಂದ್ಬಿಟ್ರು, ಹಂಗಾಗಲ್ಲ, ನಿಮ್ಮ ಪ್ರಯತ್ನಗಳು ಆಗ್ತಾನೆ ಇರಬೇಕು. ಎಲ್ಲರೂ ಹೇಳ್ತಿರ್ತೀನಿ ನಾನು, ಇಂಡಸ್ಟ್ರಿಗೆ ಬರೋದು ಬರಬೇಕು ಅಂದ್ಕೊಳ್ಳೋದು ನಮ್ಮದು, ಇಂಡಸ್ಟ್ರೀಲಿ ಏನಾಗಬೇಕು ಯಾವಾಗ ಆಗಬೇಕು ಅದು ನೀವು ಫಿಕ್ಸ್ ಮಾಡೋಕ್ಕಾಗಲ್ಲ, ಅದನ್ನು ಇಂಡಸ್ಟ್ರಿ ಫಿಕ್ಸ್ ಮಾಡುತ್ತೆ. ನಿಮ್ಮ ಶ್ರಮ ಅದರ ರಿಸಲ್ಟ್ ಫಿಕ್ಸ್ ಮಾಡುತ್ತೆ, ನಿಮ್ಮ ಪ್ರಯತ್ನದ ರಿಸಲ್ಟ್ ಫಿಕ್ಸ್ ಮಾಡುತ್ತೆ, ನೀವು ಫಿಕ್ಸ್ ಮಾಡೋಕ್ಕಾಗಲ್ಲ. ನೀವು ಬರಬೇಕು, ಕೆಲಸ ಮಾಡಬೇಕಷ್ಟೆ. ತುಂಬ ಬುದ್ಧಿವಂತರು ಬೇಗ ಏನೋ ಮಾಡ್ಕೊಂಡ್ಬಿಡ್ತಾರೆ, ನಮ್ಮ ಥರ ಮಾಮೂಲಿ ಇರುವಂಥ ತಲೆ ಇರುವಂಥವ್ರು ಕೆಲಸ ಮಾಡ್ತಾರೆ ನೀಟಾಗೆ, ಆ ಕೆಲಸ ಮಾಡಿ ರಿಸಲ್ಟ್ ಬರೋದಕ್ಕೆ ಇಷ್ಟು ಟೈಮ್ ತೊಗೊಳುತ್ತೆ.